To get more updates to the related topics, please subscribe the channel and press the bell icon. You will get the notifications. SSLC ವಿಜ್ಞಾನ ವಿಡಿಯೋಗಳು ಎರಡನೇ ಅಧ್ಯಾಯ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು. ವಿದ್ಯಾರ್ಥಿಗಳೇ, ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇವುಗಳ ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ದಿನನಿತ್ಯದಲ್ಲಿ ಬಳಸುವ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಆಮ್ಲ ಪ್ರತ್ಯಾಮ್ಲಗಳಿರುತ್ತವೆ. ನಾವು ಬಳಸುವ ಸೋಪ್ ಮತ್ತು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯಲ್ಲಿಯೂ ಸಹಿತ ಆಮ್ಲ ಪ್ರತ್ಯಾಮ್ಲಗಳಿರುತ್ತವೆ. ದಿನನಿತ್ಯ ಉಪಯೋಗಿಸುವ ವಸ್ತುಗಳು ಆಮ್ಲ ಪ್ರತ್ಯಾಮ್ಲಗಳಿಂದ ಮಾಡಲ್ಪಟ್ಟಿವೆ. ಈ ವಿಡಿಯೋದಲ್ಲಿ ಆಮ್ಲಗಳ ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಒಂದು ರಾಸಾಯನಿಕ ಸಂಯುಕ್ತವು ಅದು ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಎಂದು ತಿಳಿದುಕೊಳ್ಳಲು ನಾವು ಎರಡು ರೀತಿ ಪರೀಕ್ಷಿಸಬಹುದು. ಒಂದು ರುಚಿಯ ಮೂಲಕ ಹಾಗೂ ಎರಡನೆಯದು ಸೂಚಕಗಳ ಮೂಲಕ. ರುಚಿ: ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ, ಉದಾಹರಣೆಗೆ ಸಿಟ್ರಿಕ್ ಆಮ್ಲ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ, ಉದಾಹರಣೆಗೆ ಹಾಗಲಕಾಯಿ. ಆಮ್ಲ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್. ಆಮ್ಲ ಪ್ರತ್ಯಾಮ್ಲಗಳನ್ನು ಗುರುತಿಸುವ ಎರಡನೇ ಪರೀಕ್ಷೆ ಸೂಚಕಗಳು. ಸೂಚಕಗಳಲ್ಲಿ ಮೂರು ವಿಧಗಳಿವೆ. ಒಂದನೆಯದು ನೈಸರ್ಗಿಕ ಸೂಚಕಗಳು, ಎರಡನೆಯದು ಸಂಶ್ಲೇಷಿತ ಸೂಚಕಗಳು, ಹಾಗೂ ಮೂರನೆಯದು ಗ್ರಾಣ ಸೂಚಕಗಳು. ನೈಸರ್ಗಿಕ ಸೂಚಕಗಳಲ್ಲಿ ಲಿಟ್ಮಸ್ ಟೆಸ್ಟ್ ಹಾಗೂ ಅರಿಶಿನ ಪರೀಕ್ಷೆಗಳು, ಹಾಗೂ ಸಂಶ್ಲೇಷಿತ ಸೂಚಕಗಳಲ್ಲಿ ಮಿಥೈಲ್ ಆರೆಂಜ್ ಹಾಗೂ ಫಿನಾಪ್ತಲಿನ್. ಗ್ರಾಣ ಸೂಚಕಗಳಲ್ಲಿ ಲವಂಗದ ಎಣ್ಣೆಯಿಂದ ನಾವು ಪರೀಕ್ಷಿಸಬಹುದು. ಅರಿಶಿನ: ಆಮ್ಲಗಳಲ್ಲಿ ಅರಿಶಿನದ ಬಣ್ಣ ಬದಲಾಗುವುದಿಲ್ಲ, ಪ್ರತ್ಯಾಮ್ಲಗಳಲ್ಲಿ ಕೆಂಪು ಬಣ್ಣವಾಗುತ್ತದೆ. ಮಿಥೈಲ್ ಆರೆಂಜ್: ಆಮ್ಲಗಳಲ್ಲಿ ಕೆಂಪು ಬಣ್ಣ ಇರುತ್ತದೆ, ಪ್ರತ್ಯಾಮ್ಲಗಳಲ್ಲಿ ಹಳದಿಯಾಗಿರುತ್ತದೆ. ಫಿನಾಪ್ತಲಿನ್: ಆಮ್ಲಗಳಲ್ಲಿ ಬಣ್ಣ ಬದಲಾಗುವುದಿಲ್ಲ, ಪ್ರತ್ಯಾಮ್ಲಗಳಲ್ಲಿ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ. ಮೂರನೇ ವಿಧ ಗ್ರಾಣ ಸೂಚಕಗಳು. ಗ್ರಾಣ ಸೂಚಕಗಳು ವಾಸನೆಗಳ ಮೂಲಕ ಆಮ್ಲ ಪ್ರತ್ಯಾಮ್ಲಗಳು ಬದಲಾಗುತ್ತವೆ. ಗ್ರಾಣ ಸೂಚಕಗಳಿಗೆ ಉದಾಹರಣೆ ಲವಂಗದ ಎಣ್ಣೆ, ಈರುಳ್ಳಿ. ಲಿಟ್ಮಸ್ ಪೇಪರ್ ಪರೀಕ್ಷೆ: ಆಮ್ಲಗಳು ನೀಲಿ ಲಿಟ್ಮಸನ್ನು ಕೆಂಪಾಗಿಸುತ್ತವೆ ಮತ್ತು ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿಯಾಗಿಸುತ್ತವೆ. ವಿದ್ಯಾರ್ಥಿಗಳೇ, ಈಗ ಆಮ್ಲ ಪ್ರತ್ಯಾಮ್ಲ ಲವಣಗಳ ರಾಸಾಯನಿಕ ಗುಣಗಳ ಬಗ್ಗೆ ಅಭ್ಯಸಿಸೋಣ. ಮೊದಲನೇ ಗುಣ: ಆಮ್ಲಗಳು ಲೋಹಗಳ ಜೊತೆ ಹಾಗೂ ಪ್ರತ್ಯಾಮ್ಲಗಳ ಜೊತೆ ವರ್ತಿಸುತ್ತವೆ. ಹೇಗೆ ವರ್ತಿಸುತ್ತವೆ ಎಂಬುದನ್ನು ನೋಡೋಣ. ಆಮ್ಲಗಳು ಲೋಹಗಳ ಜೊತೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಪ್ರಣಾಳದಲ್ಲಿ 5 ml ಸಾರರಿಕ್ತ ಸಲ್ಫುರಿಕ್ ಆಮ್ಲ ತೆಗೆದುಕೊಳ್ಳಿ ಮತ್ತು ಅದಕ್ಕೆ ಕೆಲವು ಸತುವಿನ ಚೂರುಗಳನ್ನು ಸೇರಿಸಿ. ಬಿಡುಗಡೆಯಾದ ಅನಿಲವನ್ನು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿ. ಗಾಳಿ ತುಂಬಿದ ಗುಳ್ಳೆಗಳ ಹತ್ತಿರ ಉರಿಯುವ ಮೇಣದ ಬತ್ತಿಯನ್ನು ತನ್ನಿ. ಗುಳ್ಳೆಗಳ ಹತ್ತಿರ ನಾವು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಬಂದಾಗ ಅದು ಜೋರಾಗಿ ಉರಿಯುತ್ತದೆ, ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ. ವಿದ್ಯಾರ್ಥಿಗಳೇ, ಲೋಹವು ಆಮ್ಲಗಳೊಂದಿಗೆ ವರ್ತಿಸಿದಾಗ ಲವಣವೆಂಬ ಉತ್ಪನ್ನವನ್ನು ಕೊಡುತ್ತದೆ ಹಾಗೂ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಉದಾಹರಣೆಗೆ, ಸತುವು ಗಂಧಕಾಮ್ಲದೊಂದಿಗೆ ವರ್ತಿಸಿದಾಗ ಸತುವಿನ ಸಲ್ಫೇಟ್ ಎಂಬ ಉತ್ಪನ್ನವನ್ನು ಕೊಡುತ್ತದೆ ಹಾಗೂ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಸಮೀಕರಣ: ZN ಪ್ಲಸ್ H2SO4 ಗ್ಯೂಸ್ ZNSO4 ಪ್ಲಸ್ H2. ಅದೇ ರೀತಿ ಲೋಹಗಳ ಜೊತೆ ಪ್ರತ್ಯಾಮ್ಲಗಳು ಹೇಗೆ ವರ್ತಿಸುತ್ತವೆ ಎಂಬುದನ್ನು ಅಭ್ಯಸಿಸೋಣ. ಲೋಹವು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಎಂಬ ಉತ್ಪನ್ನವನ್ನು ಕೊಡುತ್ತದೆ ಹಾಗೂ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಉದಾಹರಣೆಗೆ, ಜಿಂಕ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತಿಸಿದಾಗ ಸೋಡಿಯಂ ಜಿಂಕೇಟ್ ಎಂಬ ಉತ್ಪನ್ನವನ್ನು ಕೊಡುತ್ತದೆ ಹಾಗೂ ಹೈಡ್ರೋಜನ್. ಎರಡನೇ ರಾಸಾಯನಿಕ ಗುಣ: ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳ ಜೊತೆ ಆಮ್ಲಗಳು ಹೇಗೆ ವರ್ತಿಸುತ್ತವೆ ಎಂಬುದನ್ನು ತಿಳಿಯೋಣ. ಲೋಹದ ಕಾರ್ಬೋನೇಟ್ ಹಾಗೂ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳ ಜೊತೆ ಆಮ್ಲಗಳು ವರ್ತಿಸುತ್ತವೆ. ಉದಾಹರಣೆಗೆ, ಸೋಡಿಯಂ ಕಾರ್ಬೋನೇಟ್ Na2CO3 ಹೈಡ್ರೋಕ್ಲೋರಿಕ್ ಆಮ್ಲ 2HCl ಜೊತೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಎಂಬ 2NaCl ಎಂಬ ಉತ್ಪನ್ನವನ್ನು ಕೊಡುತ್ತದೆ. ಜೊತೆಗೆ
ನೀರು ಹಾಗೂ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತದೆ. ಅದೇ ರೀತಿ ಸೋಡಿಯಂ ಬೈಕಾರ್ಬೊನೇಟ್ NaHCO3 ಜೊತೆ ಜೊತೆ HCl ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿದಾಗ NaCl ಸೋಡಿಯಂ ಕ್ಲೋರೈಡ್ ಮತ್ತು ನೀರು H2O ಎಂಬ ಉತ್ಪನ್ನವನ್ನು ಕೊಡುತ್ತದೆ. ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತದೆ. ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳಗಾಗುತ್ತದೆ. CaOH ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CO2 ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿದಾಗ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ಉತ್ಪನ್ನವನ್ನು ಕೊಡುವುದರ ಜೊತೆಗೆ ನೀರನ್ನು ಸಹ ಕೊಡುತ್ತದೆ. ಇದನ್ನು ಸಾಮಾನ್ಯ ರೂಪದಲ್ಲಿ ಬರೆದಾಗ ಲೋಹದ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ನೀರು ಮತ್ತು ಲವಣವನ್ನು ಕೊಡುತ್ತವೆ, ಉತ್ಪನ್ನವನ್ನು ಕೊಡುತ್ತವೆ. ಅದರ ಜೊತೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ. ಸುರಿಯೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಈ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್ NaOH ಹೈಡ್ರೋಕ್ಲೋರಿಕ್ ಆಮ್ಲ HCl ಜೊತೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ NaCl ಎಂಬ ಉತ್ಪನ್ನವನ್ನು ಕೊಡುತ್ತದೆ. ಅದರ ಜೊತೆಗೆ ನೀರನ್ನು ಸಹ ಬಿಡುಗಡೆ ಮಾಡುತ್ತದೆ. ಈಗ ತಟಸ್ಥೀಕರಣದ ಪ್ರಯೋಗ ತಿಳಿಯೋಣ. ಒಂದು ಪ್ರಣಾಳದಲ್ಲಿ 5 ml ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ತೆಗೆದುಕೊಳ್ಳಿ. ಅದಕ್ಕೆ 2 ಹನಿ ಫಿನಾಪ್ತಲೀನ್ ಹಾಕಿದಾಗ ಅದು ಕೆಂಪು ಬಣ್ಣದ್ದಾಗುತ್ತದೆ. ಅದಕ್ಕೆ 2 ml ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿದಾಗ ಕೆಂಪು ಬಣ್ಣ ಹೋಗುತ್ತದೆ. ಪ್ರತ್ಯಾಮ್ಲದ ಪ್ರಭಾವವನ್ನು ಆಮ್ಲ ಕಡಿಮೆ ಮಾಡಿತು. ಈ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುತ್ತಾರೆ. ಲೋಹದ ಆಕ್ಸೈಡ್ನೊಂದಿಗೆ ಆಮ್ಲಗಳು ಹೇಗೆ ವರ್ತಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಲೋಹದ ಆಕ್ಸೈಡ್ಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಲವಣ ಎಂಬ ಉತ್ಪನ್ನವನ್ನು ಕೊಡುವುದರ ಜೊತೆಗೆ ನೀರನ್ನು ಸಹ ಉತ್ಪತ್ತಿ ಮಾಡುತ್ತವೆ. ಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಉದಾಹರಣೆಗೆ ತಾಮ್ರದ ಆಕ್ಸೈಡ್ CuO ಹೈಡ್ರೋಕ್ಲೋರಿಕ್ ಆಮ್ಲ 2HCl ಜೊತೆ ವರ್ತಿಸಿ ತಾಮ್ರದ ಆಕ್ಸೈಡ್ CuCl2 ಎಂಬ ಉತ್ಪನ್ನವನ್ನು ಕೊಡುತ್ತದೆ. ಅದರ ಜೊತೆಗೆ ನೀರು H2O ಅನ್ನು ಬಿಡುಗಡೆ ಮಾಡುತ್ತದೆ. ಈಗ ಅಲೋಹೀಯ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ. ಪ್ರತ್ಯಾಮ್ಲವಾದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲೋಹೀಯ ಆಕ್ಸೈಡ್ನೊಂದಿಗೆ ಕಾರ್ಬನ್ ಡೈಆಕ್ಸೈಡನ್ನು ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಪ್ರತ್ಯಾಮ್ಲ ಅಲೋಹೀಯ ಆಕ್ಸೈಡ್ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಇದು ಪ್ರತ್ಯಾಮ್ಲ ಮತ್ತು ಆಮ್ಲಗಳ ನಡುವಿನ ಕ್ರಿಯೆಯಂತೆಯೇ ಇರುವುದರಿಂದ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣ ಹೊಂದಿವೆ ಎಂದು ಇದರ ಅರ್ಥ. ಎಲ್ಲ ಆಮ್ಲಗಳು ನೀರಿನಲ್ಲಿ ಹೇಗೆ ವರ್ತಿಸುತ್ತವೆ ಎಂಬುದನ್ನು ತಿಳಿಯೋಣ. ಎಲ್ಲ ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನು ಹಾಗೂ ಎಲ್ಲ ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯಾನನ್ನು ಉತ್ಪತ್ತಿ ಮಾಡುತ್ತವೆ. ಇವು ನೀರಿನಲ್ಲಿ ಕರಗಿ ಅಯಾನುಗಳಾಗಿ ವಾಹಕಗಳಾಗುತ್ತವೆ. ಹೈಡ್ರೋಜನ್ ಅಯಾನುಗಳು ಒಂಟಿಯಾಗಿ ಇರುವುದಿಲ್ಲ, ಆದರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿರುತ್ತವೆ. ಆದ್ದರಿಂದ ಹೈಡ್ರೋಜನ್ ಅಯಾನುಗಳು ಯಾವಾಗಲೂ ಅಕ್ವಾ H+ ಅಥವಾ ಹೈಡ್ರೋನಿಯಂ ಅಯಾನ್ H3O+ ಎಂದೇ ತೋರಿಸಬೇಕು. ಉದಾಹರಣೆಗೆ HCl ಹೈಡ್ರೋಕ್ಲೋರಿಕ್ ಆಸಿಡ್ ನೀರಿನೊಂದಿಗೆ ವರ್ತಿಸಿದಾಗ H3O ಅಂದರೆ ಹೈಡ್ರೋನಿಯಂ ಅಯಾನ್ ಎಂಬ ಉತ್ಪನ್ನವನ್ನು ಬಿಡುಗಡೆ ಮಾಡುವುದರೊಂದಿಗೆ ಕ್ಲೋರಿನ್ ಅಯಾನನ್ನು ಬಿಡುಗಡೆ ಮಾಡುತ್ತದೆ. H+ ಇದು ಹೈಡ್ರೋಜನ್ ಅಯಾನ್ ನೀರಿನ ಜೊತೆ ವರ್ತಿಸಿ ಹೈಡ್ರೋನಿಯಂ ಅಯಾನನ್ನು ಉತ್ಪತ್ತಿ ಮಾಡುತ್ತದೆ. ಅಲ್ಲಿ ನಿಲ್ಲಿಸ್ರಿ ಲನ್ಯ.